സ്വാമി എന്നെന്തു നാടുവേ എന്നല്ലി മുക്കുത്തെ സ്തോത്രവു സ്വാമി എന്നെന്തു നാ ശ്രേഷ്ഠനാമ അതു നനഗെന്ത ഉല്ലാസവു ായ അതിശ്രേഷ്ഠനാമ അതു എനഗെന്ത ഉല്ലാസവു നിന്നയ നാമവ നമ്പി എനഗുണ്ടുവാ ഭയവു എന്നല്ലേ മുക്കുത്തേ സ്തോത്രവു സ്വാമി എന്തെന്തു നാടുവേ സ്തോത്രവു സ്വാമി എന്തെന്തു നാടുവേ നിന്നായ പ്രീതിയ കണ്ടേ ആ കൽവാരി ശിലുവേയലി നിന്നായ പ്രീതിയ കണ്ടേ ആ കൽവാരി ശിലുവേയലി ಹೃದಯದ ಭಾರವ ಕಳೆದೆ ನಾ ನೋಡಿದ ಕ್ಷಣದಿಂದಲೇ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿಯೇ ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿಯೇ ಎನ್ನಲ್ಲಿ ಒಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾಡುವೆ ಎನ್ನಲ್ಲಿ ಒಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾಡುವೆ ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿಯೇ ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿಯೇ ಎನ್ನಲ್ಲಿ ಒಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾಡುವೆ ಎನ್ನಲ್ಲಿ ಒಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾಡುವೆ ನಿನಗೆ ಮಹಿಮೆ ಸಲ್ಲಿಸುವೆ ನಿನ್ನಲ್ಲೇ ಉಲ್ಲಾಸಗೊಳ್ಳುವೆ ನಿನಗೆ ಮಹಿಮೆ ಸಲ್ಲಿಸುವೆ ನಿನ್ನಲ್ಲೇ ಉಲ್ಲಾಸಗೊಳ್ಳುವೆ ಹಾಲೆಲೂಯಾ ಡ್ಯಾಡಿ ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ಮಹಿಮೆ ಪಡಿಸಲು ಬಂದಿದ್ದೇನೆ ಹೌದಪ್ಪ ನಿನಗೆ ಮಹಿಮೆ ಸಲ್ಲಿಸುವೆ ನಿನ್ನಲ್ಲೇ ಉಲ್ಲಾಸಗೊಳ್ಳುವೆ ದೀನನ ಸ್ಥಿತಿಯಲ್ಲಿದ್ದ ನನ್ನನ್ನು ನೋಡಿರೆ ದೀನನ ಸ್ಥಿತಿಯಲ್ಲಿದ್ದ ನನ್ನನ್ನು ನೋಡಿದೆ ಮೇಲೆ ತಂದಿರುವೆ ಮೇಲೆ ತಂದಿರುವೆ ಹೃದಯ ನಾಯಕನೇ ನಿನಗೆ ಮಹಿಮೆ ಸಲ್ಲಿಸುವೆ ಉಲ್ಲಾಸಗೊಳ್ಳುವೆ ನಿನಗೆ ಮಹಿಮೆ ಸಲ್ಲಿಸುವೆ
ಉಲ್ಲಾಸಗೊಳ್ಳುವೆ ಉನ್ನತನೇ ಮಹಿಮೆಯ ಕಾರ್ಯವ ಮಾಡಿರುವೆ ಉನ್ನತನೇ ಮಹಿಮೆಯ ಕಾರ್ಯವ ಮಾಡಿರುವೆ ನಿನ್ನ ನಾಮವು ಶ್ರೇಷ್ಠವಾಗಿದೆ ನಿನ್ನ ನಾಮವು ಶ್ರೇಷ್ಠವಾಗಿದೆ ನಿನಗೆ ಮಹಿಮೆ ಸಲ್ಲಿಸು ಉಲ್ಲಾಸಗೊಳ್ಳುವೆ ನಿನಗೆ ಮಹಿಮೆ ಸಲ್ಲಿಸುವೆ ನಿನ್ನಲ್ಲೇ ಉಲ್ಲಾಸಗೊಳ್ಳುವೆ ದುಷ್ಟರನ್ನು ತೊಲಗಿಸಿ ದೀನರ ಉದ್ಧರಿಸಿ ದುಷ್ಟರನ್ನು ತೊಲಗಿಸಿ ದೀನರ ಧರಿಸಿ ಹಸಿದ ಎಲ್ಲರಿಗೂ ಆಹಾರ ನೀಡುವೆ ಹಸಿದ ಎಲ್ಲರಿಗೂ ಆಹಾರ ನೀಡುವೆ ನಿಮಗೆ ಮಹಿಮೆ ಸಲ್ಲಿಸು ಉಲ್ಲಾಸಗೊಳ್ಳುವೆ ನಿನಗೆ ಮಹಿಮೆ ಸಲ್ಲಿಸುವೆ ನಿನ್ನಲ್ಲೇ ಉಲ್ಲಾಸಗೊಳ್ಳುವೆ ಬಂಡೆಯ ಬಿರುಕಲ್ಲಿಟ್ಟು ಹಸ್ತದಿ ಮುಚ್ಚಿರುವೆ ಬಂಡೆಯ ಬಿರುಕಲ್ಲಿಟ್ಟು ಹಸ್ತದಿ ಮುಚ್ಚಿರುವೆ ಹೇಗೆ ವರ್ಣಿಸಲಿ ನನ್ನ ಹೃದಯ ನಾಯಕನೇ ನಾ ಹೇಗೆ ವರ್ಣಿಸಲಿ ನನ್ನ ಹೃದಯ ನಾಯಕನೇ ನಿನಗೆ ಮಹಿಮೆ ಸಲ್ಲಿಸು ಉಲ್ಲಾಸಗೊಳ್ಳುವೆ ನಿನಗೆ ಮಹಿಮೆ ಸಲ್ಲಿಸುವೆ ನಿನ್ನಲ್ಲೇ ಉಲ್ಲಾಸಗೊಳ್ಳುವೆ ಹಾಲೆಲೂಯಾ ನಿನ್ನಲ್ಲೇ ಡ್ಯಾಡಿ ನಿನಗೆ ಮಹಿಮೆ ಸಲ್ಲಿಸುವೆ ಹೌದು ಡ್ಯಾಡಿ ನಿನ್ನಲ್ಲೇ ಉಲ್ಲಾಸಗೊಳ್ಳುವೆ ನಿನ್ನಲ್ಲೇ ಉಲ್ಲಾಸಗೊಳ್ಳುವೆ ಹೌದು ನಿನ್ನ ಸಮ್ಮುಖ ಅಂದ್ರೆ ನಮ್ಗೆ ಉಲ್ಲಾಸ ನಿನ್ ಜೊತೆ ಅಂದ್ರೆ ಸಂತೋಷ ನೀನೇ ನಮ್ಮ ಆನಂದ ನೀನೇ ನಮ್ಮ ಹರುಷ ನೀನೇ ನಮ್ಮ ಸಂತೋಷ ಡ್ಯಾಡಿ ವಿ ಲವ್ ಯು ಜೀಸಸ್ ಓ ನಿನಗೆ ಮಹಿಮೆ ಸಲ್ಲಿಸುತ್ತೇವೆ ಡ್ಯಾಡಿ ರಾಜ 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 ದೀನನ ಸ್ಥಿತಿಯಲ್ಲಿದ್ದ ನನ್ನನ್ನು ನೋಡಿದೆ ಡ್ಯಾಡಿ ದೀನನ ಸ್ಥಿತಿಯಲ್ಲಿದ್ದ ನನ್ನನ್ನು ನೋಡಿದೆ ಮೇಲೆ ತಂದಿರುವೆ ಸ್ತೋತ್ರ ಯೇಸಯ್ಯ ನನ್ನನ್ನು ಮೇಲೆ ತಂದಿರುವೆ
ವಂದನೆ ಹೇಳೋಣ. ಹೌದು ಡ್ಯಾಡಿ, ಸ್ತೋತ್ರ ಏಸಯ್ಯ, ನಿನಗೆ ಮಹಿಮೆ ಸಲ್ಲಿಸು. ಈ ಮುಂಜಾನೆ ವೇಳೆಯಲ್ಲಿ ನಿನ್ನಲ್ಲೇ ಉಲ್ಲಾಸಗೊಳ್ಳುವೆ, ನಿನಗೆ ಮಹಿಮೆ ಸಲ್ಲಿಸುವೆ. ಎಸ್ ಡ್ಯಾಡಿ, ನಿನ್ನಲ್ಲೇ ಉಲ್ಲಾಸಗೊಳ್ಳುವೆ. ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ನನ್ನ ಕಾಯುವ ಕರ್ತನು ನೀನೇ, ನಿನ್ನನ್ನೇ ಆಶ್ರಯಿಸಿರುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ಕಾಯುವ ಕರ್ತನು ನೀನೇ, ನಿನ್ನನ್ನೇ ಆಶ್ರಯಿಸಿರುವೆ. ನನ್ನ ಆಳುವ ನಾಯಕನೇ, ಹೊರತು ಆಸೆ ಬೇರಿಲ್ಲ. ನನ್ನ ಆಳುವ ನಾಯಕನೇ, ನಿನ್ನ ಹೊರತು ಆಸೆ ಬೇರಿಲ್ಲ. ನನ್ನ ಕಾಯುವ ಕತ್ತನು ನೀನೇ, ನನ್ನ ಆಳುವ ನಾಯಕನೇ, ಕಾಯುವ ಕತ್ತನು ನೀ ಸಂಪೂರ್ಣ ಸಂತೋಷವು ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನನ್ನಯ ಪಾಲು ನೀನೇ, ನನಗಿರುವ ಆಸ್ತಿಯು ನೀನೇ. ಹೌದಪ್ಪ, ನನ್ನಯ ಪಾಲು ನೀನೇ, ನನಗಿರುವ ಆಸ್ತಿಯು ನೀನೇ. ಆಲೋಚನಾ ಕರ್ತನು ನೀನೇ, ಹಗಲು ರಾತ್ರಿ ಕಾಯುವಾತನೇ. ಆಲೋಚನಾ ಕರ್ತನು ನೀನೇ, ಹಗಲು ರಾತ್ರಿ ಕಾಯುವಾತನೇ. ನನ್ನೆಲ್ಲ ಪಾಲು ನೀನೇ, ನನಗಿರುವ ಆಸ್ತಿ ನೀನೇ. ನನ್ನೆಲ್ಲ ಪಾಲು ನೀನೇ, ನನಗಿರುವ ಆಸ್ತಿ ನೀನೇ. ಆರಾಧನೆ ನಿಮಗೆ ದಿನವೆಲ್ಲ, ಆರಾಧನೆ ಆರಾಧನೆ ನಿಮಗೆ ದಿನವೆಲ್ಲ, ಆರಾಧನೆ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು, ನಿನ್ನಯ ಬಳಿಯಲ್ಲಿ ಹರುಷವುಂಟು. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು, ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ಎಂದೆಂದು ನನ್ನ ಕಣ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಹೌದು ಡ್ಯಾಡಿ,
ಎಂದೆಂದು ನನ್ನ ಕಣ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ ಬಲಗಡೆ ನೀನಿರುವೆ ನಾ ನಿಶ್ಚಿಂತನಾಗಿರುವೆ ನನ್ನ ಬಲಗಡೆ ನೀನಿರುವೆ ನಾ ನಿಶ್ಚಿಂತನಾಗಿರುವೆ ಎಂದೆಂದೋ ನನ್ನ ಕಣ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ ಎಂದೆಂದೋ ನನ್ನ ಕಣ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ ಆರಾಧನೆ ನಿಮಗೆ ನಿನವೆಲ್ಲ ಆರಾಧನೆ ಹಾಗೆ ಕರಗಳನ್ನು ಚಾಚಿ ಕರ್ತನನ್ನು ಆರಾಧನೆ ಮಾಡುವ ನಿಮಗೆ ಡ್ಯಾಡಿ ಆರಾಧನೆ ನಲ್ಲಿ ನಾನಾಗೆ ಸಂಪೂರ್ಣ ಸಂತೋಷವು ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು ನಿನ್ನಲ್ಲಿ ನಾನಾಗೆ ಸಂಪೂರ್ಣ ಸಂತೋಷವು ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು ಹೃದಯವು ಹರ್ಷಿಸಿದೆ ನನ್ನ ದೇಹ ವಿಶ್ರಮಿಸಿದೆ ನನ್ನ ಹೃದಯವು ಹರ್ಷಿಸಿದೆ ನನ್ನ ದೇಹ ವಿಶ್ರಮಿಸಿದೆ ಜೀವ ಮಾರ್ಗ ನನಗೆ ತೋರಿದೆ ಜೀವಮಾನವೆಲ್ಲ ಆಳುವೆ ಹೌದು ಡ್ಯಾಡಿ ಜೀವ ಮಾರ್ಗ ನನಗೆ ತೋರಿದೆ ಜೀವಮಾನವೆಲ್ಲ ಆಳುವೆ ನನ್ನ ಹೃದಯ ಹರ್ಷಿಸಿದೆ ನನ್ನ ದೇಹ ವಿಶ್ರಮಿಸಿದೆ ಹೃದಯ ಹರ್ಷಿಸಿದೆ ಹೌದು ಡ್ಯಾಡಿ ನನ್ನ ದೇಹ ವಿಶ್ರಮಿಸಿದೆ ಆರಾಧನೆ ನಿಮಗೆ ದಿನವೆಲ್ಲ ಆರಾಧನೆ ಆರಾಧನೆ ನಿಮಗೆ ದಿನವೆಲ್ಲ ಆರಾಧನೆ ನಲ್ಲಿ ನಾನಾಗಿ ಸಂಪೂರ್ಣ ಸಂತೋಷ ನಿನ್ನಲ್ಲಿ ನಾನಾಗೆ ಸಂಪೂರ್ಣ ಹೌದಪ್ಪ ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷ ಉಂಟು ಸಂಪೂರ್ಣ ಸಂತೋಷ ನೀನೇ ಸದಾಕಾಲವು ಹರುಷ ನೀನೇ ಸಂಪೂರ್ಣ ಸಂತೋಷ ನೀನೇ ಸದಾ ಕಾಲವು ಹರುಷ ನೀನೇ ಆರಾಧನೆ ನಿಮಗೆ ಡ್ಯಾಡಿ ದಿನವೆಲ್ಲ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ದಿನವೆಲ್ಲ ಆರಾಧನೆ ನಲ್ಲಿ ನಾನಾಗಿ ಸಂಪೂರ್ಣ ಸಂತೋಷವು ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು ಡ್ಯಾಡಿ ನಿನ್ನಲ್ಲಿ ನಾನಾಗೆ ಸಂಪೂರ್ಣ ಸಂತೋಷವು ಹೌದಪ್ಪ ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು ನನ್ನ ಕಾಯುವ ಕರ್ತನು ನೀನೇ ನನ್ನ ಆಳ್ವ ನಾಯಕನೇ
ನನ್ನ ಕಾಯುವ ಕರ್ತನು ನೀನೇ, ನನ್ನ ಆಳ್ವ ನಾಯಕನೇ, ಆರಾಧನೆ ನಿಮಗೆ ದಿನವೆಲ್ಲ ಆರಾಧನೆ. ಕರ್ತನನ್ನು ನೋಡಿ ಹೇಳಿ ಆರಾಧನೆ ನಿಮಗೆ ದಿನವೆಲ್ಲ ಆರಾಧನೆ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ಹೌದು ರಾಜ, ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು, ನಿತ್ಯವೂ ಹರುಷವುಂಟು, ನಿತ್ಯವೂ ಹರುಷವುಂಟು. ನನ್ನಯ ಪಾಲು ನೀನೇ, ನನಗಿರುವ ಆಸ್ತಿಯು ನೀನೇ, ನೀನೇ ನನ್ನ ಆಸ್ತಿ. ನನ್ನಯ ಪಾಲು ನೀನೇ, ನನಗೆ ಬಂದ ಪಾಲಪ್ಪ ನೀನು. ನನಗಿರುವ ಆಸ್ತಿಯು ನೀನೇ, ನನ್ನ ಸೌಭಾಗ್ಯ. ಕಂಚನ ಕರ್ತನು ನೀನೇ, ಹಗಲು ರಾತ್ರಿ ಕಾಯುವಾತನೇ. ಹೌದಪ್ಪ, ಆಲೋಚನಾ ಕರ್ತನು ನೀನೇ, ಹಗಲು ರಾತ್ರಿ ಕಾಯುವಾತನೇ. ನನ್ನೆಲ್ಲ ಪಾಲು ನೀನೇ, ನನಗಿರುವ ಆಸ್ತಿ ನೀನೇ. ಹೌದು ಡ್ಯಾಡಿ, ನನ್ನೆಲ್ಲ ಪಾಲು ನೀನೇ, ನನಗಿರುವ ಆಸ್ತಿ ನೀನೇ. ಆರಾಧನೆ ನಿಮಗೆ, ನಿಮಗೆ ಆರಾಧನೆ ದಿನವೆಲ್ಲ ಆರಾಧನೆ, ಆರಾಧನೆ ನಿಮಗೆ ದಿನವೆಲ್ಲ ಆರಾಧನೆ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು. ಹೌದು ರಾಜ, ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು, ನಿತ್ಯವೂ ಹರುಷವುಂಟು. ಸಂಪೂರ್ಣ ಸಂತೋಷ ನೀನೇ, ಸದಾ ಕಾಲವೂ ಹರುಷ ನೀನೇ. ಸಂಪೂರ್ಣ ಸಂತೋಷ ನೀನೇ ಡ್ಯಾಡಿ, ಸದಾ ಕಾಲವೂ ಹರುಷ ನೀನೇ. ಆರಾಧನೆ ನಿಮಗೆ, ನಿಮಗೆ ಆರಾಧನೆ ದಿನವೆಲ್ಲ ಆರಾಧನೆ, ಆರಾಧನೆ, ಆರಾಧನೆ ನಿಮಗೆ, ನಿಮಗೆ ದಿನವೆಲ್ಲ ಆರಾಧನೆ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು, ನಿನ್ನಯ ಬಳಿಯಲ್ಲಿ. ಹೌದಪ್ಪ, ನಿತ್ಯವೂ ಹರುಷವುಂಟು, ನಿತ್ಯವೂ ಹರುಷವುಂಟು, ನಿತ್ಯವೂ ಹರುಷವುಂಟು, ನಿತ್ಯವೂ ಹರುಷವುಂಟು, ನಿತ್ಯವೂ ಹರುಷವುಂಟು. ಡ್ಯಾಡಿ ನಿಮಗೆ ವಂದನೆ, ನಿನ್ ಜೊತೆ ಇರುವುದೇ ಸೌಭಾಗ್ಯ. ಆಲೋಚನಾ ಕರ್ತನೇ, ಅತಿಶಯ ದೇವನೇ, ಹಗಲು ರಾತ್ರಿ ಜೊತೆ ಇರುವ ಕರ್ತನೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನನ್ನ ಕಣ್ಣೆದುರು ನೀನೇ ಡ್ಯಾಡಿ, ನನ್ನ ಭರವಸೆ ನೀನೇ ಡ್ಯಾಡಿ, ನನ್ನ ನಿರೀಕ್ಷೆ ನೀನೇ ಡ್ಯಾಡಿ.
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವಿ ಲವ್ ಯು ಫಾದರ್. ಅಪ್ಪ ಈ ಮಧುರ ಸಮಯಕ್ಕಾಗಿ ಸ್ತೋತ್ರ. ನಿಜಪ್ಪ, ಬೇರೆ ಜಾಗದಲ್ಲಿ ಸಾವಿರ ದಿನ ಇರೋದಕ್ಕಿಂತ ನಿನ್ನ ಜೊತೆ ಈ ಸಮಯ ವಿಶೇಷವಾದದ್ದು. ವಿ ಲವ್ ಯು, ವಿ ಗಿವ್ ಯು ಗ್ಲೋರಿ. ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಅನುಕೂಲವಾಗುವಂತೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3:16 ವಚನವನ್ನು ಓದೋಣ. 1 ಕೊರಿಂಥ 3:16. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ, ಅದರಿಂದ ನೀವು ದೇವರ ಆಲಯವಾಗಿದ್ದೀರಿ ಅಂತ ಹೇಳಿ ವಾಕ್ಯ ಹೇಳ್ತದೆ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರಿಗೆ ನಾವು ನಿವಾಸ ಆಗಿಬಿಟ್ಟಿದ್ದೀವಿ, ನಮ್ಮಲ್ಲಿ ವಾಸ ಮಾಡ್ತಾನೆ. ಓ ಗ್ರೇಟ್ ಥಿಂಗ್. ಅದರಲ್ಲೇ 6:19 1 ಕೊರಿಂಥ 6:19. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ಗರ್ಭಗುಡಿ. ನಮ್ಮ ದೇಹವು ದೇವರಿಗೆ ಗರ್ಭಗುಡಿ. ನೋಡಿ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ನಮ್ಮೊಳಗೆ ವಾಸ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾನೆ. ಹಾಲೆಲು ಯಾಕೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ, ನಮಗೆ ಸಹಾಯ ಮಾಡಲಿಕ್ಕೆ. ಯೋಹಾನ 14:16 ನಾವು ಸತತವಾಗಿ ಹಲವಾರು ದಿವಸಗಳಿಂದ ಧ್ಯಾನ ಮಾಡ್ತಾ ಇದ್ದೀವಿ. ಜಸ್ಟ್ ಟು ಹೆಲ್ಪ್ ಯು ಆ್ಯಂಡ್ ಮೀ, ಆತನು ತನ್ನ ಮಹಿಮೆ, ಪ್ರಭಾವ, ಸ್ಥಾನ ಅದನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳದೆ ನಮ್ಮೊಳಗೆ ಬಂದುಬಿಟ್ಟಿದ್ದಾನೆ. ಹಾಲೆಲು ಯಾರ ನಮ್ಮೊಳಗೆ ವಾಸ ಮಾಡಲಿಕ್ಕೆ ಬಂದುಬಿಟ್ಟಿದ್ದಾನೆ. ಹಾಲೆಲೂಯ. ಹಲವಾರು ಕಾರ್ಯಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ವಿ, ಯಾಕೆ ನಮ್ಮೊಳಗೆ ದೇವರು ವಾಸ ಮಾಡಲಿಕ್ಕೆ ತೀರ್ಮಾನ ಮಾಡಿದನು ಅಂತ ಹೇಳಿ. ಸೊ ಅದರಲ್ಲಿ ಇವತ್ತಿನ ನಮ್ಮ ಧ್ಯಾನಕ್ಕೆ ಕೊರಿಂಥದವರಿಗೆ ಬರೆದ ಪತ್ರಿಕೆ 1 ಕೊರಿಂಥ 12:13 ಓದೋಣ. ಯಾಕೆ ಆತನು ನಮ್ಮೊಳಗೆ ವಾಸ ಮಾಡಲಿಕ್ಕೆ ತೀರ್ಮಾನ ಮಾಡಿದನು? 1 ಕೊರಿಂಥ 12:13. ಯಹೂದ್ಯರಾಗಲಿ ಗ್ರೀಕರಾಗಲಿ, ದಾಸರಾಗಲಿ ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ದೇಹವಾಗುವುದಕ್ಕಾಗಿ, ಒಂದೇ ದೇಹವಾಗುವುದಕ್ಕಾಗಿ, ಕ್ರಿಸ್ತನ ಒಂದೇ ದೇಹ ಆಗುವುದಕ್ಕಾಗಿ. ಹಾಲೆಲೂಯ. ಕ್ರಿಸ್ತನ ದೇಹ, ಒಂದೇ ದೇಹ ಆಗುವುದಕ್ಕಾಗಿ. ನಾವೆಲ್ಲ ಬೇರೆ ಬೇರೆ ಇದ್ರು, ನಾವೆಲ್ಲರೂ ಕ್ರಿಸ್ತನ ಒಂದೇ ದೇಹ ಆಗುವುದಕ್ಕಾಗಿ, ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತ್ತು. ಹಾಲೆಲೂಯ. ನೋಡಿ, ದೇವರು ಯಾಕೆ ನಮ್ಮೊಳಗೆ ಬಂದನು ಅಂತ ಹೇಳಿದ್ರೆ, ನಾವೆಲ್ಲರೂ ಬೇರೆ ಬೇರೆ ಹಿನ್ನೆಲೆ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಜಿಯೋಗ್ರಫಿಕಲ್ ಬ್ಯಾಕ್ಗ್ರೌಂಡ್, ಅಂದರೆ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ದೇಶಗಳು, ಈ ರೀತಿಯಾಗಿ ಇದ್ದರೂ ಸಹ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಒಂದೇ ದೇಹವಾಗಿ ಸೇರಿಸುವುದಕ್ಕಾಗಿ ಒಂದೇ ಆತ್ಮನು ನಮ್ಮೆಲ್ಲರಲ್ಲಿ ಬಂದು ನೆಲೆಗೊಂಡನು. ಹಾಲೆಲೂಯ. ನಮ್ಮೆಲ್ಲರಲ್ಲಿ ಒಂದೇ ಆತ್ಮನು ಬಂದನು ಅಂತ ಹೇಳಿದ್ರೆ, ನಮ್ಮೆಲ್ಲರನ್ನು ಒಂದೇ ಶರೀರವಾಗಿ, ಒಂದೇ ದೇಹವಾಗಿ ಮಾಡುವುದಕ್ಕಾಗಿ. ಹಾಲೆಲೂಯ. ನೀವು ಕೆಳಗೆ ಓದಿದ್ರೆ, ಕೆಳಗೆ 14:26-26 ದೇಹದಲ್ಲಿ ಬೇರೆ ಬೇರೆ ಅಂಗಗಳಿವೆ. ಕೈ ಇದೆ, ಕಣ್ಣಿದೆ, ಮೂಗಿದೆ, ಕಾಲಿದೆ, ಬೇರೆ ಬೇರೆ ಅಂಗಗಳು. ಆದರೆ ಇದೆಲ್ಲವನ್ನು ಸೇರಿಸಿ ನಾವೇನು ಹೇಳ್ತೀವಿ? ಒಂದೇ ದೇಹ ಅಂತ ಹೇಳ್ತೀವಿ. ಹಾಲೆಲೂಯ. ಅದೇ ರೀತಿ ನಾವೆಲ್ಲರೂ ಬೇರೆ ಬೇರೆಯೇ, ಬೇರೆ ಬೇರೆ ಇದ್ದೀವಿ. ಆದರೆ ಒಂದೇ ಆತ್ಮನು ನಮ್ಮೊಳಗೆ ಬಂದು ನಮ್ಮೆಲ್ಲರನ್ನ ಒಂದೇ ದೇಹವಾಗಿ ಕೂಡಿಸುವಂಥ ಯೋಜನೆಯನ್ನು ಹೊಂದಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಒಂದೇ. ಈ ಒಂದು ನಮ್ಮ ಆಲೋಚನೆಗೆ ಎಟುಕಿಸದ ಅನ್ಯೋನ್ಯತೆಯನ್ನು ನಮ್ಮೊಳಗೆ ಉಂಟು ಮಾಡುವುದಕ್ಕಾಗಿಯೇ, ಒಂದು ಪ್ರೀತಿ ಬಾಂಧವ್ಯವನ್ನು ಸೃಷ್ಟಿ ಮಾಡುವುದಕ್ಕಾಗಿಯೇ ದೇವರಾತ್ಮನು ನಮ್ಮೊಳಗೆ ಬಂದನು. ಹಾಲೆಲೂಯ. ನಾವು ಒಂದೇ ಆಲಯವಾಗಿ ಕಟ್ಟಲ್ಪಡ್ತಾ ಇದ್ದೀವಿ. ನೀವು ನಾವು ಬೇರೆ ಬೇರೆ ಇರ್ಬೋದು, ನಾವೆಲ್ಲರೂ ಒಂದೇ ಶರೀರವಾಗಿ
ಒಂದೇ ಆಲಯವಾಗಿ. ಹಾಲೆಲೂಯ. ಎಫೆಸದವರಿಗೆ ಬರೆದ ಪತ್ರಿಕೆ 2:22 ಎಫೆಸ 2:22 ಓದಿ. ಎಫೆಸ 2:22 ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದೆ, ದೇವರಿಗೆ ನಿವಾಸ ಸ್ಥಾನವಾಗಿ ನಾವೆಲ್ಲರೂ ಸೇರಿಸಿ ಕಟ್ಟಲ್ಪಡ್ತಾ ಇದ್ದೀವಿ. ಹಾಲೆಲೂಯಾ. ಹೇಗೆ? ಪವಿತ್ರಾತ್ಮನ ಮೂಲಕವಾಗಿ. ನಾವು ಬೇರೆ ಬೇರೆ, ಆದರೆ ನಾವೆಲ್ಲರೂ ಪವಿತ್ರಾತ್ಮನ ಮೂಲಕವಾಗಿ ಒಂದೇ ಆತ್ಮನನ್ನು ಹೊಂದಿ, ಒಂದೇ ಪವಿತ್ರಾತ್ಮನ ಮೂಲಕ ದೀಕ್ಷಾ ಸ್ನಾನವನ್ನು ಹೊಂದಿ ನಾವೆಲ್ಲರೂ ಒಂದೇ ಅಂತ ಹೇಳಿ ಆ ಅನ್ಯೋನ್ಯತೆಯನ್ನು ನಮ್ಮ ಮಧ್ಯದಲ್ಲಿ ಸ್ಥಾಪಿಸುವವನಾಗಿದೆ. ಪ್ರಿಯರು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾಕೆ ಪವಿತ್ರಾತ್ಮನ ನಮ್ಮೊಳಗೆ ಬಂದನಂದರೆ ಕ್ರಿಸ್ತನ ದೇಹವಾಗಿ, ಕ್ರಿಸ್ತನ ಆಲಯವಾಗಿ ನಮ್ಮನ್ನು ಒಟ್ಟುಗೂಡಿಸುವುದಕ್ಕಾಗಿ. ಒಂದೇ ಆಲಯವಾಗಿ ನೋಡಿ, ಇಟ್ಟಿಗೆಲ್ಲ ಬೇರೆ ಬೇರೆ ಇದ್ದರೆ ಅದು ಕಟ್ಟಡ ಆಗುತ್ತಾ? ಆಗಲ್ಲ. ಅದರ ಮಧ್ಯದಲ್ಲಿ ನೋಡಿ, ಪೇಸ್ಟ್, ಸಿಮೆಂಟ್ ಪೇಸ್ಟ್ನ ಹಾಕಿ ಆ ಇಟ್ಟಿಗೆಗಳನ್ನ ಇಟ್ಟಾಗ ಏನಾಗುತ್ತೆ? ಜೋಡಣೆ ಆಗುತ್ತೆ. ಆ ರೀತಿ ಜೋಡಣೆ ಆಗಿ ಕಟ್ಟಡ ಆಗುತ್ತದೆ. ನಾನೊಬ್ಬ ಮಾತ್ರ ವಿಶ್ವಾಸಿ, ನಾನು ದೇವ್ರಿಗೆ ನಂಬಿದ್ದೀನಿ, ಸ್ತೋತ್ರ ಸ್ತೋತ್ರ ಅಲ್ಲೆಲ್ಲೂಯ್ಯ ನಾನು ಪರಲೋಕ್ಕೆ ಹೋಗ್ತೀನಿ ಅಂತಂದರೆ ಅದು ಆತ್ಮಿಕ ಜೀವಿತ ಆಗೋದಿಲ್ಲ, ದೇವರ ಆಲಯ ಆಗೋದಿಲ್ಲ, ಕ್ರಿಸ್ತನ ಸಭೆ ಆಗೋದಿಲ್ಲ, ನೀವೊಬ್ಬರೇ ಸಭೆ ಆಗೋದಿಲ್ಲ. ನೀವು ಚೆನ್ನಾಗಿ ಸ್ತೋತ್ರ ಮಾಡ್ಬೋದು, ಆರಾಧನೆ ಮಾಡ್ಬೋದು, ಆದರೆ ಕರ್ತನು ಬರೋದು ಮೊದಲ ಗೀತಿಗಾಗಿ ಬರ್ತಾನೆ, ತನ್ನ ಸಭೆಗಾಗಿ ಬರ್ತಾನೆ. ನಾವು ಸಭೆಯಾಗಿ ನಿಲ್ಲಬೇಕು. ಹಾಲೆಲೂಯ. ಆ ಸಭೆಯಲ್ಲಿ ಒಬ್ರಿಗೊಬ್ಬರು ಹೊಂದಾಣಿಕೆಯನ್ನು, ಅನ್ಯೂನ್ಯತೆಯನ್ನು ಕೊಟ್ಟು ನಿಲ್ಲಿಸ್ಬೇಕು. ಸುಮ್ಮನೆ ಇಟ್ಟಿಗೆ ಜೋಡಿಸ್ಬಿಟ್ರೆ ಕಟ್ಟಡ ಆಗಲ್ಲ. ಅನೇಕರದ್ದು ಹೆಂಗೆ ಆಗಿದೆ ಅಂದರೆ, ಇಟ್ಟಿಗೆ ಜೋಡಿಸಿದ ರೀತಿಯಲ್ಲಿ ಮಧ್ಯದಲ್ಲಿ ಪೇಸ್ಟ್ ಇಲ್ಲ. ಈ ಪೇಸ್ಟೇ ಪವಿತ್ರಾತ್ಮನು. ಪವಿತ್ರಾತ್ಮ ನಮ್ಮ ಮಧ್ಯದಲ್ಲಿ ಪರಸ್ಪರ ಪ್ರೀತಿ, ಅನ್ಯೋನ್ಯತೆಯನ್ನು ಉಂಟು ಮಾಡುವಾತನು. ಮೊದಲನೇದಾಗಿ ನಮ್ಮ ಕುಟುಂಬದಲ್ಲಿ, ಎರಡನೇದಾಗಿ ನಮ್ಮ ಸಭೆಯಲ್ಲಿ ನಾವು ಪರಸ್ಪರ ಪ್ರೀತಿ ಅನ್ಯೋನ್ಯತೆಯಿಂದ ಇರಬೇಕನ್ನೋದಕ್ಕಾಗಿ, ಆ ಅನ್ಯೋನ್ಯತೆಯನ್ನು ಕೊಡುವುದಕ್ಕಾಗಿ ದೇವರಾತ್ಮ ನಮ್ಮ ಹೃದಯಗಳಲ್ಲಿ ಸುರಿಸಲ್ಪಟ್ಟಿದ್ದಾನೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5:5 ಈ ರೀತಿಯಾಗಿ ಹೇಳ್ತದೆ. ರೋಮಾಪುರ 5:5 ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ ಈ ಪರಸ್ಪರ ಪ್ರೀತಿ ಅನ್ಯೋನ್ಯತೆ ಇರಲಿಕ್ಕೆ ದೇವರ ಪ್ರೀತಿಯ ರಸ ನಮ್ಮೊಳಗೆ ಧಾರಾಳವಾಗಿ ಸುರಿದದೆ. ಯಾಕೆ ದೇವರಾತ್ಮ ನಮ್ಮೊಳಗಿದ್ದಾನೆ ಅಂದರೆ, ನಾವು ಒಬ್ಬರನ್ನೊಬ್ಬರು ಅಂಗೀಕಾರ ಮಾಡ್ಕೊಳೋಕ್ಕಾಗಲ್ಲ. ಅವ್ರದ್ದೇ ಬೇರೆ, ನಮ್ಮದೇ ಬೇರೆ, ಅವರೇ ಬೇರೆ, ನಾವೇ ಬೇರೆ. ಆದರೆ ದೇವರಾತ್ಮನು ನಮ್ಮೊಳಗಿರೋದ್ರಿಂದಾಗಿ ನಾವು ಇನ್ನೊಬ್ಬರನ್ನ ಪ್ರೀತಿಸಲಿಕ್ಕೆ ಸಮರ್ಥರಾಗಿದ್ದೇವೆ, ಸಾಮರ್ಥ್ಯವುಳ್ಳವರಾಗಿದ್ದೇವೆ. ಇನ್ನೊಬ್ಬರ ಜೊತೆ ಅನ್ಯೋನ್ಯವಾಗಿರಲಿಕ್ಕೆ ನಮಗೆ ಸಾಮರ್ಥ್ಯ ಸಿಕ್ಕಿದೆ. ಹಾಲೆಲೂಯ. ಪ್ರಿಯರೇ, ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯವಾಗಿ ಇಲ್ಲಾಂದರೆ ನಮ್ಮದು ಆತ್ಮಿಕ ಜೀವಿತಾನೇ ಇಲ್ಲ. ನಾನು ಹಲವು ಸಾರಿ ಹೇಳಿದ್ದೇನೆ, ನಾವು ಎಷ್ಟೇ ದೇವರೊಂದಿಗೆ ಬಾಂಧವ್ಯ ಉಳ್ಳವರಾಗಿದ್ದರೂ ನಮ್ಮ ನೆರೆಹೊರೆಯವರೊಂದಿಗೆ ಬಾಂಧವ್ಯ ಇದ್ದರೆ ಮಾತ್ರ ಅದು ನಿಜವಾದ ಆತ್ಮಿಕ ಜೀವಿತ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೂ ಕೆಲವು ವಚನಗಳನ್ನು ಓದಿ. ಎಫೆಸದವರಿಗೆ ಬರೆದ ಪತ್ರಿಕೆ 1:15 ಎಫೆಸ 1:15 ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು. ಇದೆರಡು ಸೇರಬೇಕು. ಕರ್ತನಾದ ಯೇಸುವಿನಲ್ಲಿ ನಂಬಿಕೆ, ದೇವಜನರಲ್ಲಿ ಪ್ರೀತಿ. ಹಾಲೆಲೂಯ. ಗಂಡನ ಮೇಲೆ ಪ್ರೀತಿ, ಹೆಂಡತಿ ಮೇಲೆ ಪ್ರೀತಿ, ಮಕ್ಕಳ ಮೇಲೆ ಪ್ರೀತಿ, ಒಳ್ಳೆ ಅನ್ಯೋನ್ಯತೆ, ಅತ್ತೆ ಮೇಲೆ ಪ್ರೀತಿ, ಸೊಸೆ ಮೇಲೆ ಪ್ರೀತಿ, ಸಭೆಯಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ. ಇದು ದೇವರ ಮೇಲೆ ನಂಬಿಕೆ, ದೇವಜನರ ಮೇಲೆ ಪ್ರೀತಿ. ಹಾಲೆಲೂಯ. ಇದು ಆದಿ ಸಭೆಯಲ್ಲಿ ಕಂಡು ಬಂದಂತಹ ಲಕ್ಷಣ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಬಹಳ ಅಗತ್ಯವಾದದ್ದು. ನಾವು ಎಷ್ಟೇ ನಾನು ಆತ್ಮಿಕವಾಗಿದ್ದೀನಂತ ಹೇಳಿದ್ರು ಈ ಪರಸ್ಪರ ಪ್ರೀತಿ ಅನ್ಯೋನ್ಯತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ತೆಸಲೋನಿಕದವರಿಗೆ ಬರೆಯುವಾಗಲೂ ಕೂಡ ಪೌಲನು ಅದನ್ನೇ ಹೇಳ್ತಾನೆ. ತೆಸಲೋನಿಕದವರಿಗೆ ಬರೆಯುವಾಗ
ಎರಡು ತೆಸಲೋನಿಕ ಒಂದನೇ ಅಧ್ಯಾಯ ಮೂರನೇ ವಚನ ನಾಲ್ಕನೇ ವಚನ. ಸಹೋದರರೇ, ಎರಡು ತೆಸಲೋನಿಕ ಒಂದು ಮೂರು ನಾಲ್ಕು, ಸಹೋದರರೇ ನಾವು ಯಾವಾಗಲೂ ನಿಮ್ಮ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಹಾಗೆ ಮಾಡುವುದು ಯೋಗ್ಯ, ಯಾಕಂದರೆ ನಿಮ್ಮ ನಂಬಿಕೆಯು ಬಹಳ ಅಭಿವೃದ್ಧಿ ಹೊಂದುತ್ತಾ ಬರುತ್ತದೆ. ನಂಬಿಕೆ ಯಾರ ಮೇಲೆ? ದೇವರ ಮೇಲೆ. ನಂಬಿಕೆ ಅಭಿವೃದ್ಧಿ ಹೊಂದುತ್ತಾ ಬರ್ತಾ ಇದೆ. ಪರಸ್ಪರವಾದ ಪ್ರೀತಿ ನಿಮ್ಮೆಲ್ಲರಲ್ಲಿಯೂ ಹೆಚ್ಚುತ್ತಾ ಬರುತ್ತದೆ. ಹಾಲೆಲೂಯ. ಈ ಪ್ರೀತಿ ಅನ್ನುವುದು ಹೆಚ್ಚುತ್ತಾ ಬರಬೇಕು. ಇದು ದೇವರ ಉದ್ದೇಶ. ಇದಕ್ಕೆ ನಮಗೆ ಹೆಲ್ಪ್ ಮಾಡಲಿಕ್ಕೆ ಪವಿತ್ರಾತ್ಮನು ಬಂದಿದ್ದಾನೆ. ನಮ್ಮ ಕೈಲಿ ಪ್ರೀತಿಸಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ನಮ್ಮಿಂದ ಅವ್ರನ್ನ ಸಹಿಸ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಅವ್ರ ನಮ್ಗೆ ಮಾಡಿದ ದ್ರೋಹ ಯಾವಾಗಲೂ ಕಣ್ಣೆದುರಿಗೆ ಬರೋದರಿಂದ ಅವರ ಮೇಲೆ ಹಾಗೇ ಉಂಟಾಗ್ತದೆ. ಆದರೆ ದೇವರ ಆತ್ಮನು ನಮ್ಮೊಳಗಿದ್ದು ನಮ್ಮ ಹಾಗೆ ದ್ವೇಷ ಎಲ್ಲವನ್ನು ಕೂಡ ಅಡಗಿಸಿ ನಮಗೆ ಕೇಡು ಮಾಡಿದವರನ್ನು ಸಹ ಪ್ರೀತಿಸಲಿಕ್ಕೆ ನಮಗೆ ಬೇಕಾದ ಬಲ ಕೊಡ್ತಾನೆ. ಹಾಲೆಲೂಯ. ದೇವರ ಆತ್ಮನು ಈ ಸಾಧನೆಯನ್ನು ಮಾಡಿ ನಮ್ಮೊಳಗಿರುವ ದೇವರ ಆತ್ಮನು ನಾವು ಇನ್ನೊಬ್ಬರನ್ನ ಪ್ರೀತಿಸಲಿಕ್ಕೆ ಒಂದೇ ದೇಹವಾಗಿ ನಾವು ನೆಲೆ ನಿಲ್ಲಲಿಕ್ಕೆ ನಮಗೆ ಬಲ ಕೊಡ್ತಾನೆ. ಹಾಲೆಲೂಯ. ಒಂದೆರಡು ವಚನ ಓದಿ. ಒಂದು ಯೋಹಾನ ಮೂರನೇ ಅಧ್ಯಾಯ 23-24 ಓದಿ. ಒಂದು ಯೋಹಾನ 3:23-24. ದೇವರ ಆಜ್ಞೆ ಯಾವುದೆಂದರೆ ನಾವು ಆತನ ಮಗನಾದ ಯೇಸುಕ್ರಿಸ್ತನ ಹೆಸರನ್ನು ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರುತ್ತಾನೆ. ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇ ಬಲ್ಲೆವು. ಹಾಲೆಲೂಯ. ನಮ್ಮೊಳಗೆ ದೇವರ ಆತ್ಮನು ಇರೋದ್ರಿಂದನೇ ನಾವು ಪ್ರೀತಿಸಿ ಒಬ್ರನ್ನೊಬ್ಬರು ಪ್ರೀತಿಸಿ ದೇವರು ನನ್ನಲ್ಲಿ ನೆಲೆಗೊಂಡಿದ್ದಾನೆ ಅನ್ನೋದನ್ನು ಸಾಬೀತುಪಡಿಸ್ಲಿಕ್ಕೆ ಆಗ್ತದೆ. ಹಾಲೆಲೂಯ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದು ದೇವರ ಆಜ್ಞೆ. ಇದನ್ನು ನೆರವೇರಿಸಲಿಕ್ಕೆ ನಮ್ಮೊಳಗೆ ದೇವರಾತ್ಮನಿದ್ದು ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ನಮ್ಮೊಳಗೆ ದೇವರು ನೆಲೆಗೊಂಡಿದ್ದಾನೆ ಅನ್ನುವುದನ್ನು ಸಾಬೀತುಪಡಿಸಲಿಕ್ಕೆ ನಮಗೆ ಸಾಮರ್ಥ್ಯ ಕೊಡ್ತಾನೆ. ಹಾಲೆಲೂಯ. ಇನ್ನೊಂದು ವಚನವನ್ನು ಓದಿ. ಯೋಹಾನನ ಸ್ವರ್ತೆ ಸಾರಿ ಪತ್ರಿಕೆ 1 ಯೋಹಾನ 4:13. ಒಂದು ಯೋಹಾನ 4:13. ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸಿದ್ದರಿಂದಲೇ ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆಂತಲೂ ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂತಲೂ ತಿಳಿದುಕೊಳ್ಳುತ್ತೇವೆ. ಹಾಲೆಲೂಯ. ಯಾರಾದರೂ ಕ್ರಿಸ್ತನಲ್ಲಿ ನೆಲೆಗೊಂಡಿದ್ರೆ ಇನ್ನೊಬ್ಬರನ್ನ ಪ್ರೀತಿಸಬೇಕು. ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಅನ್ನೋದಕ್ಕೆ ನೋಡಿ ಕಾರಣ ಏನಂದರೆ ತನ್ನ ಆತ್ಮನಲ್ಲಿ ನಮಗೆ ಪಾಲನ್ನು ಕೊಟ್ಟಿದ್ದಾನೆ. ಅಂದರೆ ದೇವರ ಆತ್ಮ ನಮ್ಮಲ್ಲಿ ಇರೋದರಿಂದ ನಾವು ಆತನಲ್ಲಿ ನೆಲೆಗೊಂಡಿರಲಿಕ್ಕೆ ಆಗಿದೆ. ಹಾಲೆಲೂಯ. ಆತನಲ್ಲಿ ಹೇಗೆ ನೆಲೆಗೊಂಡಿದ್ದೀವಿ? ಇನ್ನೊಬ್ಬರನ್ನ ಪ್ರೀತಿಸುವುದರ ಮೂಲಕ. ಹಾಲೆಲೂಯ. ನೀವು ಮೇಲೆ 11ನೇ ವಚನದ ಓದಿದ್ರೆ ನಿಮಗೆ ಅರ್ಥ ಆಗ್ತದೆ. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ದೇವರನ್ನು ಯಾರು ಎಂದು ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಆಗ ದೇವರು ನಮ್ಮ ನೆಲೆಗೊಂಡಿದ್ದಾನೆ. ಆ ಸ್ಥಾನವನ್ನು ನಾವು ಹೇಗೆ ಅಲಂಕರಿಸಲಿಕ್ಕೆ ಸಾಧ್ಯ? ಕೆಳಗೆ ಹೋಗ್ತದೆ ಪವಿತ್ರ ಆತ್ಮನಿಂದ. ಹಾಲೆಲೂಯ. ನಿಧಾನಕ್ಕೆ ಹೋದ್ರಿ. ಪವಿತ್ರ ಆತ್ಮನು ನಮ್ಮೊಳಗಿದ್ದು ನಾವು ಇನ್ನೊಬ್ಬರನ್ನ ಪ್ರೀತಿಸಲಿಕ್ಕೆ ನಮಗೆ ಬೇಕಾದ ಬಲವನ್ನು ಕೊಡ್ತಾನೆ. ನಮಗೆ ಕೇಡು ಮಾಡಿದ್ರೂ ಸಹ ಅವ್ರನ್ನ ಪ್ರೀತಿಸಲಿಕ್ಕೆ, ನಮಗೆ ಕೆಟ್ಟದ್ದನ್ನೇ ಬಯಸಿದ್ರೂ ಸಹ ಅವ್ರನ್ನ ಪ್ರೀತಿಸಲಿಕ್ಕೆ, ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯವಾಗಿರಲಿಕ್ಕೆ ದೇವರ ಆತ್ಮನು ನಮಗೆ ನೆರವಾಗ್ತಾನೆ. ಹಾಲೆಲೂಯ. ನಾವೆಲ್ಲರೂ ಒಂದೇ ಆತ್ಮನಿಂದ ತುಂಬಿಸಲ್ಪಟ್ಟ ಉದ್ದೇಶ, ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯವಾಗಿದ್ದು ಕ್ರಿಸ್ತನ ಸಭೆಯಾಗಿ ದೇಹವಾಗಿ ನಾವು ಬೆಳಗಲಿಕ್ಕೆ. ನಾವು ಏನಾದರೂ ಇನ್ನೊಬ್ಬರನ್ನ ಪ್ರೀತಿಸಲಿಲ್ಲ ಅಂದರೆ ನಾವು ಕ್ರಿಸ್ತನ ದೇಹದಲ್ಲಿ ಅಂಗ ಅಲ್ಲ. ನಾವು ಕ್ರಿಸ್ತನ ದೇಹದ ಅಂಗವಲ್ಲ. ನಾವು ಆಲಯವಾಗಿ ಕಟ್ಟಲ್ಪಡಬೇಕಂದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯವಾಗಿದ್ದು ಒಬ್ಬರೊಂದಿಗೆ ಒಬ್ಬರು ಐಕ್ಯವಾಗಿರಬೇಕು. ಈ ಬಲವನ್ನು ನಮಗೆ ಕೊಡಲಿಕ್ಕೆ ಪವಿತ್ರಾತ್ಮನು ನಮ್ಮೊಳಗೆ ಬಂದಿದ್ದಾನೆ. ಯಾಕೆ ಪವಿತ್ರಾತ್ಮ ನಮ್ಮೊಳಗಿದ್ದಾನೆ? ಒಳ್ಳೆಯ ಅನ್ಯೋನ್ಯತೆಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ. ನಮ್ಮಲ್ಲಿ ಯಾರಿಗಾದರೂ ಪವಿತ್ರಾತ್ಮನ ಇದ್ದಾನಂತ ಹೇಳಿದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯವಾಗಿರಲಿಕ್ಕೆ ಪ್ರಯಾಸ ಪಡ್ತೇವೆ.
ಹಾಲೆಲೂಯ. ಅಭಿಪ್ರಾಯಗಳು ವ್ಯತ್ಯಾಸ ಇರಬಹುದು, ಸಾಮರ್ಥ್ಯಗಳು ವ್ಯತ್ಯಾಸ ಇರ್ಬೋದು, ನಮ್ಮಲ್ಲಿ ಕೊರತೆಗಳು ಬಲಹೀನತೆಗಳು ಇರಬಹುದು. ಆದರೆ ಅವುಗಳ ಮಧ್ಯದಲ್ಲಿ ಪ್ರೀತಿ ಬಲವಾಗಿ ಎದ್ದು ಕಾಣ್ತದೆ. ಹಾಲೆಲೂಯ. ಕೊರತೆ ಇದ್ದರೂ ಸಹ ಅವ್ರನ್ನ ಪ್ರೀತಿಸಲಿಕ್ಕೆ, ಬಲಹೀನತೆ ಇದ್ದರೂ ಸಹ ಅವ್ರನ್ನ ಪ್ರೀತಿಸಲಿಕ್ಕೆ, ನಮಗೆ ನೋವು ಮಾಡಿದ್ರೂ ಸಹ ಅವ್ರನ್ನ ಪ್ರೀತಿಸಲಿಕ್ಕೆ ಪವಿತ್ರಾತ್ಮನ ನಮಗೆ ಶಕ್ತಿಯನ್ನು ಕೊಡ್ತಾನೆ. ಒಂದೇ ದೇಹದ ಆ ಅನ್ಯೋನ್ಯತೆಯನ್ನು ಕೊಡ್ತಾನೆ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ, ಈಗ ಸಮಯ ಇಲ್ಲದ ಕಾರಣ ಸಂಕ್ಷಿಪ್ತವಾಗಿ ಹೇಳ್ತೀನಿ. 12ನೇ ಅಧ್ಯಾಯದಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ವಿವರಿಸ್ತಾನೆ ಒಂದು ದೇಹದ ವಿವಿಧ ಅಂಗಗಳು ಹೇಗೆ ಒಂದಕ್ಕೊಂದು ಹೊಂದಿಕೊಂಡು ಹೋಗ್ತವೆ, ಸಹಕರಿಸ್ಕೊಂಡು ಹೋಗ್ತವೆ. ಒಂದು ಅಂಗಕ್ಕೆ ನೋವಾದರೆ ಇನ್ನೊಂದು ಅಂಗ ಆ ನೋವನ್ನು ಅನುಭವಿಸುತ್ತೆ. ಒಂದು ಅಂಗಕ್ಕೆ ಹೆಮ್ಮೆಯಾದರೆ ಇನ್ನೊಂದು ಅಂಗವು ಸಹ ಹೆಮ್ಮೆ ಪಡ್ತದೆ. ಹಾಲೆಲೂಯ. ದೇವರನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಒಂದು ಬೆರಳಿಗೋ ಒಂದು ಕಾಲಿನ ತುದಿ ಬೆರಳಿಗೇನಾದರೂ ನೋವಾದರೂ ಸಹ ಇಡೀ ದೇಹ ಅದನ್ನು ಫೀಲ್ ಮಾಡ್ತದೆ. ಆ ಬೆರಳಿಗೆ ಬ್ಯಾಂಡೇಜ್ ಹಾಕ್ತೀವಿ, ಗಾಯ ಕಟ್ತೀವಿ, ಅದಕ್ಕೆ ನೋವು ಜಾಸ್ತಿ ಆದರೆ ರೆಸ್ಟ್ ತೊಗೊಳ್ತೀವಿ. ಇಡೀ ದೇಹ ಮಲಗಿರ್ತದೆ. ಏನಪ್ಪ ತೊಂದರೆ ಅಂತ ಕೇಳಿದ್ರೆ, ನನ್ನ ಕಾಲಿನ ತುದಿ ಬೆರಳಿಗೆ ಪೆಟ್ಟಾಗಿದೆ. ಓ, ತುದಿ ಬೆರಳಿಗೆ ಪೆಟ್ಟಾಗಿರುವುದಕ್ಕೆ ಇಡೀ ದೇಹಕ್ಕೆ ರೆಸ್ಟ? ನೋಡಿ, ಎಂತಹ ಒಂದು ಅನ್ಯೋನ್ಯತೆ, ಎಂತಹ ಕೇರ್. ಆ ದೇಹ ಆ ರೀತಿಯಾಗಿ ಹೊಂದ್ಕೊಂಡಿದೆ ನಮ್ಮೆಲ್ಲರನ್ನೂ. ಅಂಥ ದೇಹವಾಗಿ ಒಬ್ಬರ ಮೇಲೆ ಒಬ್ಬರು ಕೇರ್ ಉಳ್ಳುವಂತಹ ಅಕ್ಕರಿಗಳಂತ, ಒಂದು ಒಬ್ಬರಿಗೆ ನೋವಾದರೆ ಅದು ನಮ್ಮೆಲ್ಲರಿಗೂ ನೋವು, ಒಬ್ಬರಿಗೆ ಸಂತೋಷ ಆದರೆ ನಮ್ಮೆಲ್ಲರಿಗೂ ಸಂತೋಷ. ನಮ್ಮಲ್ಲಿ ಒಬ್ಬರ ಮಗು ಒಂದು ಒಳ್ಳೆ ರ್ಯಾಂಕ್ ತಗೊಂಡ್ರೆ ಅದು ನಮ್ಮೆಲ್ಲರಿಗೂ ಸಂತೋಷ. ಅದು ಆ ಬರಬೇಕು ಸಂತೋಷ. ಬರಲಿಲ್ಲ ಅಂದರೆ ಒಂದೇ ಶರೀರ ಅಲ್ಲ, ಒಂದೇ ಶರೀರದಲ್ಲಿರುವಂಥ ಅಂಗಗಳು ಆ ರೀತಿ ಮಾಡಲ್ಲ. ನೋಡಿ, ರನ್ನಿಂಗ್ ರೇಸ್ನಲ್ಲಿ ಕಾಲು ಓಡುತ್ತೆ, ಕೈ ಪ್ರೈಸ್ ತಗೊಳ್ಳುತ್ತೆ. ಇದೆಂಥದಪ್ಪ, ಇದು ಅನ್ಯಾಯ. ಓಡಿದ್ದ್ಯಾರು ರನ್ನಿಂಗ್ ರೇಸಲ್ಲಿ? ಕಾಲು. ಪ್ರೈಸ್ ಕೊಡಬೇಕಾಗಿರೋದು ಯಾರಿಗೆ? ಕಾಲಿಗೆ. ಆದರೆ ಕೈ ತಗೊಳ್ಳುತ್ತೆ ನೋಡಿರಿ. ಏನು ಅನ್ಯೋನ್ಯತೆ, ಏನು ಐಕ್ಯತೆ! ತಲೆ ಕಿರೀಟ ಹಾಕ್ಸ್ಕೊಳ್ತದೆ. ಓ, ಈ ದೇಹ ಎಷ್ಟು ಅನ್ಯೋನ್ಯವಾಗಿದೆ! ಒಂದು ಅಂಗಕ್ಕೆ ಇನ್ನೊಂದು ಅಂಗಕ್ಕೂ ಎಂತಹ ಅನ್ಯೋನ್ಯತೆ! ಇದೇ ರೀತಿ ಕ್ರಿಸ್ತನ ದೇಹವಾಗಿರುವ ನಾವೆಲ್ಲರೂ ಪರಸ್ಪರ ಅನ್ಯೋನ್ಯವಾಗಿರಬೇಕು. ಹಾಲೆಲೂಯ. 12ನೇ ಅಧ್ಯಾಯದಲ್ಲಿ 12-26 ನಿಧಾನಕ್ಕೆ ಓದಿ ನೋಡಿ. ಈ ಅನ್ಯೋನ್ಯತೆ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಒಂದು ದೇಹದ ಅಂಗಾಂಗಗಳು ಒಂದಕ್ಕೊಂದು ಹೇಗೆ ಅನ್ಯೋನ್ಯವಾಗಿದೆ. ನಾವೆಲ್ಲರೂ ಕ್ರಿಸ್ತನ ದೇಹ, ನಾವೆಲ್ಲರೂ ಅದೇ ರೀತಿ ಇರಬೇಕು ಅಂತ ಹೇಳಿನೇ. ದೇವರಾತ್ಮನ ನಮ್ಮ ಬಂದಿದ್ದಾನೆ. ನಮ್ಮೊಳಗೂ ಒಂದೇ ದೇವರಾತ್ಮ, ಅವರೊಳಗೂ ದೇವರಾತ್ಮ, ಅವರೊಳಗೂ ಅದೇ ದೇವರಾತ್ಮ. ನಾವೆಲ್ಲರೂ ಒಂದೇ ದೇಹ, ವಿವಿಧ ಅಂಗಗಳು. ಹಾಲೆಲೂಯ. ಒಬ್ಬರು ಕಣ್ಣಾದರೆ ಒಬ್ಬರು ಕಿವಿ, ಇನ್ನೊಬ್ಬರು ಕಿವಿ ಆದರೆ ಇನ್ನೊಬ್ಬರು ಮೂಗು. ಹಾಲೆಲೂಯ. ಬೇರೆ ಬೇರೆ ಅಂಗಗಳು, ಶೇಪ್ ಬೇರೆ, ರೂಪ ಬೇರೆ, ಫಂಕ್ಷನ್ ಬೇರೆ, ಬಟ್ ಒಂದೇ ದೇಹ. ನಾವೆಲ್ಲ ಒಂದೇ ದೇಹ. ಹಾಲೆಲೂಯ. ನಾವು ಇವತ್ತು ನಾವು ಕರ್ತನ ಹತ್ರ ವಾಪಸ್ ಕೊಡಿ. ನಮ್ಮೆಲ್ಲರಿಗೂ ಈ ಒಂದು ಮನೋಭಾವನೆ ಬರಲಿ, ದೇವ ಜನರ ಮಧ್ಯದಲ್ಲಿ ಈ ಮನೋಭಾವನೆ ಬರಲಿ. ನಾವು ಬೇರೆ, ಅವ್ರು ಬೇರೆ, ಈ ಜಾತಿ ಭೇದ, ಭಾಷೆ ಭೇದ, ಇದೆಲ್ಲ ಸೈತಾನನ ಆಯುಧಗಳು. ಮೋಸ ಹೋಗ್ಬಿಡ್ಬಾರ್ದು ನಾವು. ದೇವ್ರ ಮಕ್ಕಳು ಮೋಸ ಹೋಗ್ಬಿಡ್ಬಾರ್ದು. ಸೈತಾನನ ವೆಪನ್ಸ್ ಅದೆಲ್ಲ ನಮ್ಮನ್ನು ವಿಭಜಿಸಿ ಕ್ರಿಸ್ತನ ದೇಹವಾಗಿರದೆ ನಮ್ಮನ್ನು ಬೇರ್ಪಡಿಸಿಡಲಿಕ್ಕೆ ಸೈತಾನನ ಹುಣ್ಣಾರ. ನಾವು ಅವುಗಳನ್ನು ಮೀರಿ ಜಾತಿ, ಧರ್ಮ, ಮತ್ತು ಜಿಯಾಗ್ರಫಿಕಲ್ ಬೌಂಡ್ರಿ ಯಾವುದು ಕೂಡ ಬ್ಯಾರಿಯರ್ ಇಲ್ಲದೆ ಒಬ್ಬರನ್ನೊಬ್ಬರು ಪ್ರೀತಿಸಿ ದೇವರ ಸಭೆಯಾಗಿ ಬೆಳಗಲಿಕ್ಕೆ ನಾವು ಕರೆಯಲ್ಪಟ್ಟಿದ್ದೀವಿ. ಈ ಸಾಧನೆಯನ್ನು ಮಾಡಲಿಕ್ಕಾಗಿನೇ ದೇವರ ಆತ್ಮ ನಮ್ಮೊಳಗಿದ್ದಾನೆ. ಹಾಲೆಲೂಯ. ಅವ್ರು ಯಾರೋ, ಯಾವ ಭಾಷೆಯವರೋ, ಯಾವ ಪ್ರಾಂತ್ಯದವರೋ, ಅವ್ರನ್ನ ಪ್ರೀತಿಸಲಿಕ್ಕೆ ನನ್ನೊಳಗಿರುವ ದೇವರಾತ್ಮನು ಉತ್ತೇಜನ ಕೊಡ್ತಾನೆ. ಹಾಲೆಲೂಯ. ಅವರಿರುವ ದೇವರಾತ್ಮನು ಇನ್ನೊಬ್ಬರನ್ನ ಪ್ರೀತಿಸಲಿಕ್ಕೆ ಕೃಪೆ ಕೊಡ್ತಾನೆ. ನಾವೆಲ್ಲರೂ ಒಂದೇ. ಹಾಲೆಲೂಯ. ಪ್ರಿಯರೇ, ದೇವರಾತ್ಮನ ದೇವ್ರ ಹತ್ರ ಕೇಳಿ, ನನಗೆ ಇಂತಹ ಕೃಪೆ ಕೊಡಪ್ಪ. ಪರಸ್ಪರ ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ ನಾವು ಕಟ್ಟಲ್ಪಡಬೇಕು. ಸಭೆಯಲ್ಲಿ, ದೇವರ ಮಕ್ಕಳ ಮಧ್ಯದಲ್ಲಿ ಒಂದು ಅಪರಿಮಿತವಾದ ಪ್ರೀತಿಯ ಅನ್ಯೋನ್ಯತೆ ಉಂಟಾಗಬೇಕು. ಒಬ್ಬರ ಮೇಲೆ ಇನ್ನೊಬ್ಬರಿಗೆ ದ್ವೇಷನೋ, ದೂರೋ, ಆಪಾದನೆಯೋ ಇರಬಾರ್ದು ಸ್ವಾಮಿ. ನಾವು ಪರಸ್ಪರ ಪ್ರೀತಿಯಲ್ಲಿ ಕಟ್ಟಲ್ಪಡಬೇಕು. ಅದಕ್ಕಾಗಿಯೇ ಪವಿತ್ರಾತ್ಮ ನಮ್ಮೊಳಗೆ ಬಂದಿದ್ದೀರಿ ಕರ್ತನೆ. ಆ ಸಾಧನೆಯನ್ನು ಸಾಧಿಸಿ ಸ್ವಾಮಿ. ನನ್ನ ಮೇಲೆ ನಿಯಂತ್ರಣ ತಗೊಳ್ಳಿ ಪವಿತ್ರಾತ್ಮನೇ.
ಒಂದು ನಿಮಿಷ ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪವಿತ್ರಾತ್ಮನೇ, ನಿಮ್ಮ ಕೈಗೆ ನನ್ನನ್ನು ಒಪ್ಪಿಸ್ತೇನೆ. ಆ ಪ್ರೀತಿ ನನ್ನಲ್ಲಿ ಉಕ್ಕಿ ಹರಿಯಲಿ, ಪ್ರೀತಿಯ ರಸ ಉಕ್ಕಿ ಹರಿಯಲಿ. ದೇವರಾತ್ಮನ ಮೂಲಕ ಪ್ರೀತಿಯ ರಸ ಹೇರಳವಾಗಿ ನಮ್ಮಲ್ಲಿ ಸುರಿಸಲ್ಪಟ್ಟಿದೆ. ಆ ಪ್ರೀತಿಯ ರಸ ಉಕ್ಕಿ ಹರಿಯಲಿ ಸ್ವಾಮಿ. ನನಗೆ ಕೇಡ್ ಮಾಡಿದ್ರೂ ಸಹ ಅದನ್ನು ಕರ್ತನೆ ಅಲ್ಪವಾಗಿ ಎನಿಸಿ ಅವ್ರನ್ನ ಹೆಚ್ಚಾಗಿ ಪ್ರೀತಿಸಲಿಕ್ಕೆ ನನಗೆ ಕೃಪೆ ಕೊಡು. ನಮ್ಮೆಲ್ಲರಿಗೂ ಕೃಪೆ ಕೊಡಪ್ಪ. ಈಗ ಯಾರೆಲ್ಲ ನನ್ನ ಜೊತೆ ಎಲ್ಲರನ್ನ ನೀನು ಆಶೀರ್ವದಿಸು. ಯಾರಾದರೂ ಕೇಡು ಮಾಡಿದರೆ ಆ ಕೇಡು ಕರ್ತನೆ ದೊಡ್ಡದಾಗಿ ಮೈಂಡಲ್ಲಿ ಇರೋದು ಬೇಡಪ್ಪ. ಅದನ್ನ ಎರೇಸ್ ಮಾಡಿಬಿಡಪ್ಪ, ಅಳಿಸ್ಬಿಡು ಸ್ವಾಮಿ. ಒಳಗಿರುವ ಪವಿತ್ರಾತ್ಮನೇ ಆ ಕೇಡೆಲ್ಲ ಮರ್ತೋಗ್ಲಿ. ಅವ್ರು ನಮಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಎನ್ನುವುದೆಲ್ಲ ಕರ್ತನೆ ಅವರ ಮನಸ್ಸಿಂದ ಬಿಟ್ಟು ಹೋಗಲಿ. ನೀವು ಆ ಕಾರ್ಯವನ್ನು ಸಾಧಿಸಿ ಪವಿತ್ರಾತ್ಮರೇ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರಲ್ಲಿ ಪ್ರೀತಿ ಹೆಚ್ಚಾಗಲಿ. ಅವ್ರು ನಮ್ಗೆ ಕೇಳಿ ಮಾಡಿದ್ರು ಅವ್ರನ್ನ ಪ್ರತಿಯಾಗಿ ಪ್ರೀತಿಸಲಿಕ್ಕೆ, ಅವರಿಂದ ನನಗೆ ನಷ್ಟವೂ ತೊಂದರೆಯಾಗಿದ್ದರೂ ಸಹ ಅವ್ರನ್ನ ಪ್ರೀತಿಸಲಿಕ್ಕೆ ಬಲ ಕೊಡುವ ಪವಿತ್ರಾತ್ಮನೇ. ಹಲ್ಲೆಲೂಯ. ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ, ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ. ನಾವು ಕರ್ತನೆ ಪರಸ್ಪರ ಪ್ರೀತಿಯಿಂದ ಕಟ್ಟಲ್ಪಟ್ಟವರಾಗಿ ಒಂದೇ ಆತ್ಮನಿಂದ ನಾವು ಕರ್ತನೆ ಒಂದೇ ದೇಹವಾಗಿ ಕ್ರಿಸ್ತನ ಶರೀರವಾಗಿ ಕಟ್ಟಲ್ಪಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀವಿ. ಹಾಲೆಲೂಯ. ಇಂತಹ ಒಂದು ಅನ್ಯೋನ್ಯತೆ ದೇವ ಮಕ್ಕಳ ಮಧ್ಯದಲ್ಲಿ, ಪ್ರೀತಿ ಅನ್ಯೋನ್ಯತೆ ಹಾಲೆಲೂಯ. ಕರ್ತನೆ ಪ್ರತಿಯೊಬ್ಬರಲ್ಲೂ ಉಂಟಾಗಲಿ ಸ್ವಾಮಿ, ಪ್ರತಿಯೊಬ್ಬರಲ್ಲೂ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಸಹಾಯ ನೀಡಿಯಪ್ಪ. ಕೆಲವು ಸಮಯ ಕರ್ತನೆ ನಮ್ಮ ಬೆರಳೆ, ನಮ್ಮ ಕೈ ಬೆರಳೆ ತಪ್ಪಿ ಎಲ್ಲೋ ಎಡವಿ ನಮ್ಮ ಕಣ್ಣಿಗೆ ಬಿದ್ದುಬಿಡ್ತದೆ, ನಮಗೆ ನೋವು ಉಂಟು ಮಾಡಿಬಿಡ್ತದೆ. ಆದರೆ ನಾವು ಕತ್ತರಿಸಿ ಬೀಸಾಕಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀವಪ್ಪ. ಓ, ಯಾಕಂದರೆ ಒಂದೇ ದೇಹ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಸಭೆಯಲ್ಲೂ ಸಹ, ದೇವರ ಮಕ್ಕಳ ಮಧ್ಯದಲ್ಲೂ ಸಹ ಇದೇ ಫೀಲ್ನ ಕೊಡಿ ಪವಿತ್ರಾತ್ಮರೇ. ಅದಕ್ಕೆ ತಾನೇ ನೀವು ಬಂದಿದ್ದೀರಿ. ಒಬ್ಬೊಬ್ರಿಗೂ ಈ ಅನುಭವ ಬರಲಿ. ಹಾಲೆಲೂಯ. ನನಗೆ ಕೇಡ್ ಮಾಡಿದ್ದಾರೆ, ನನ್ನ ಕಣ್ಣಿಗೆ ಚುಚ್ಚಿದ್ದಾರೆ, ಆದರೂ ಕೂಡ ನನ್ನ ದೇಹ ಒಂದೇ ದೇಹ ಸಹಿಸ್ಕೊಳ್ಳಿಕ್ಕೆ ಕೃಪೆ ಕೊಡಪ್ಪ. ನಮಗೆ ಮಾಡಿದ ಕೇಡನ್ನು ಸಹಿಸ್ಕೊಳ್ಳಿಕ್ಕೆ ಪವಿತ್ರಾತ್ಮನೇ ಬಲ ಕೊಡಿ. ನಮಗೆ ಮಾಡಿದ ನೋವನ್ನು ಸಹಿಸ್ಕೊಳ್ಳಿಕ್ಕೆ ಪವಿತ್ರಾತ್ಮನೇ ಬಲ ಕೊಡಿ. ಅದಕ್ಕೆ ತಾನೇ ನನ್ನೊಳಗೆ ಬಂದಿದ್ದೀರಿ. ನನಗೆ ಮಾಡಿದ ದ್ರೋಹವನ್ನು ಸಹಿಸ್ಕೊಳ್ಳಿಕ್ಕೆ ನನಗೆ ಕೃಪೆ ಕೊಡಿ ಪವಿತ್ರಾತ್ಮನೇ. ಅದಕ್ಕೆ ತಾನೇ ನನ್ನೊಳಗೆ ಬಂದಿದ್ದೀರಿ, ಅದಕ್ಕೆ ತಾನೇ ನನ್ನೊಳಗೆ ಇದ್ದೀರಿ ಸ್ವಾಮಿ. ನನಗೆ ಎಷ್ಟೇ ತೊಂದರೆ ಕೊಟ್ಟರು ಅವ್ರನ್ನ ಪ್ರೀತಿಸಲಿಕ್ಕೆ ಪ್ರೀತಿಯ ರಸವನ್ನು ಸುರಿಸಿದ್ದೀರಿ ನನ್ನೊಳಗೆ. ಹಾಲೆಲೂಯ. ಕರ್ತನೆ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ನಿಮ್ಮ ಪ್ರೀತಿಯ ರಸ ಅಪರಿಮಿತವಾಗಿ ಸುರಿಸಲ್ಪಡಲಿ. ಪವಿತ್ರಾತ್ಮನ ಪ್ರೀತಿಯ ರಸ ಅಪರಿಮಿತವಾಗಿ ಸುರಿಸಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್. ಒಬ್ಬರಿಗೊಬ್ಬರು ಪ್ರೀತಿಯಿಂದ, ಅನ್ಯೋನ್ಯತೆಯಿಂದ, ಹೊಂದಾಣಿಕೆಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಒಬ್ಬರಿಗಾಗೊಬ್ಬರು ತ್ಯಾಗವಾಗಿ ಒಂದೇ ದೇಹವಾಗಿ ಬೆಳಗಲಿಕ್ಕೆ ನೀನು ಬಲ ಕೊಡಿ ಪವಿತ್ರಾತ್ಮರೇ. ಹಾಲೆಲೂಯ. ಅದಕ್ಕಾಗಿಯೇ ನಮ್ಮೊಳಗೆ ನೀವು ಬಂದಿದ್ದೀರಿ, ಕ್ರಿಸ್ತನ ಶರೀರವಾಗಿ ನಮ್ಮನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ಕ್ರಿಸ್ತನ ಶರೀರವಾಗಿ ನಮ್ಮನ್ನು ರೂಪಿಸಲಿಕ್ಕೆ ನಮ್ಮೊಳಗೆ ಬಂದಿದ್ದೀರಿ. ನಮ್ಮೆಲ್ಲರಿಗೂ ಒಂದೇ ಆತ್ಮ ಕೊಡಲ್ಪಟ್ಟಿದೆ, ಒಂದೇ ಆತ್ಮನಿಂದ ನಾವು ದೀಕ್ಷಾ ಸ್ನಾನ ಪಡೆದಿದ್ದೇವೆ. ಥ್ಯಾಂಕ್ ಯು. ಮಂದಿರದೋಪಾದಿಯಲ್ಲಿ ಒಂದೇ ಕಟ್ಟಡವಾಗಿ ಆತ್ಮನ ಮೂಲಕ ಕಟ್ಟಲ್ಪಡ್ತಾ ಇದ್ದೀವಿ. ಹಾಲೆಲೂಯ. ಥ್ಯಾಂಕ್ ಯು ಪವಿತ್ರಾತ್ಮರೇ. ನೀವು ಕರ್ತನೆ ಹತೋಟಿಗೆ ತಗೊಳ್ಳಿ. ದೇವ ಮಕ್ಕಳೆಲ್ಲರನ್ನ ಹತೋಟಿಗೆ ತಗೊಳ್ಳಿ. ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರಿಗೆ ಕೃಪೆ ಕೊಡಿ. ನಮಗೆ ಮಾತ್ರ ಅಲ್ಲ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರನ್ನು ಕೈಗೊಪ್ಪಿಸ್ತೇವೆ ಕರ್ತನೆ. ಪ್ರತಿಯೊಬ್ಬರು ಅನುಭವ ಪೂರ್ವಕವಾದ ಕರ್ತನೆ ಅನ್ಯೋನ್ಯತೆಯಲ್ಲಿ ಬರಲಿ ಸ್ವಾಮಿ. ಬರೀ ಹೊರಗಿನ ತೋರಿಕೆಯಲ್ಲಿ ವಿಶ್ ಮಾಡುವ ಲೆವೆಲ್ನಲ್ಲಿ ಇದ್ಬಿಡ್ಬಾರ್ದಪ್ಪ. ನಿಜವಾದ ಅಂತರ್ಯದ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ಲಿಕ್ಕೂ, ಅನ್ಯೋನ್ಯತೆಯನ್ನು ಕಟ್ಟಲಿಕ್ಕೂ, ಬಾಂಧವ್ಯವನ್ನು ಕಟ್ಟಲಿಕ್ಕೂ ಸಹಾಯ ಮಾಡು ಸ್ವಾಮಿ. ಬಾಂಧವ್ಯಗಳನ್ನು ಮುರಿಯುವ ಸೈತಾನನ ಎಲ್ಲ ಯೋಜನೆಗಳು, ತಂತ್ರಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ. ದೇವ ಜನರ ಮಧ್ಯದಲ್ಲಿ ಬಾಂಧವ್ಯವನ್ನು ಮುರಿಯುವಂತಹ ಎಲ್ಲ ದುರಾತ್ಮನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಪರಸ್ಪರ ಬಾಂಧವ್ಯವನ್ನು ಕಟ್ಟುವ ಪವಿತ್ರಾತ್ಮನಿಗೆ ಅವಕಾಶ ಆಗಲಿ ಸ್ವಾಮಿ. ಪವಿತ್ರಾತ್ಮನಿಗೆ ಅವಕಾಶ ಆಗಲಿ. ಪ್ರತಿಯೊಬ್ಬರು ಪವಿತ್ರಾತ್ಮನಿಗೆ ಅವಕಾಶ ಕೊಡಲಿಕ್ಕೆ ಕೃಪೆ ಕೊಡಪ್ಪ. ನಮ್ಮೊಳಗೆ ವಾಸ ಮಾಡಿ ಕರ್ತನೆ. ಪ್ರೀತಿ, ಬಾಂಧವ್ಯ, ಅನ್ಯೋನ್ಯತೆಯನ್ನು ಕಟ್ಟಿ ಸ್ವಾಮಿ. ಥ್ಯಾಂಕ್ ಯು. ನಿಮ್ಮ ಜವಾಬ್ದಾರಿಕೆಗೆ ನಮ್ಮನ್ನು ಒಪ್ಪಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್.
ಮತ್ತೊಂದೇ ಆ ದೇವರ ಪ್ರೀತಿ, ಪ್ರಭೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.